ತೀರ್ಥದ ಬದಲು ದಾರು ದಾರು ಕೊಡ್ತಾರೆ ಅಂದ್ರೆ ಮದ್ಯವನ್ನ ಕೊಡ್ತಾರೆ ಬೇಕು ಅಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ನಮಸ್ಕಾರ ಉಜ್ಜಯಿನಿನಲ್ಲಿದ್ದೀನಿ ಉಜ್ಜಯಿನಿನಲ್ಲಿ ಆ ಕಾಲಭೈರೇಶ್ವರ ಟೆಂಪಲ್ ಇದೆ ತುಂಬ ಫೇಮಸ್ ಅದು ಅಲ್ಲಿಗೆ ಹೋಗ್ತಾ ಇದ್ದೀನಿ ಸುಮಾರು ಒಂದು ಆಟೋದಲ್ಲೆಲ್ಲ ಸಿಂಗಲ್ಗೆ ಮಿನಿಮಮ್ 150 ರಿಂದ 200 ರೂಪಾಯಿ ಕೇಳ್ತಾರೆ ಅದಿರೋದು 7 ಕಿಲೋಮೀಟರ್ ಅದು 7 ಕಿಲೋಮೀಟ್ರು ಒಬ್ಬರೇ ಇರಲಿ ಅಥವಾ ಗ್ರೂಪೇ ಇರಲಿ ಅವ್ರು ಮಿನಿಮಮ್ 150 ರುಪೀಸ್ ಟು 200 ಇನ್ನೂರು ರೂಪಾಯಿ ಕೇಳ್ತಾರೆ ಯಾರೋ ಹೇಳಿದ್ರು ಇಲ್ಲಿ ಗೋಪಾಲ್ ಮಂದಿರ್ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ನಿಮಗೆ ಟಾಟಾ ಮ್ಯಾಜಿಕ್ ಎಲ್ಲ ಸಿಗುತ್ತೆ 20 ರೂಪಾಯಲ್ಲಿ ನಿಮಗೆ ಬಿಡ್ತಾರೆ 1 ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡು ಹೋಗಿ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ಗಲ್ಲಿ ಪಲ್ಲಿ ಎಲ್ಲ ಇದೆ ಹಿಂಗೆ ಹಿಂಗೆ ಕ್ರಾಸ್ ಮಾಡ್ಕೊಂಡು ನೋಡೋಣ ಟಾಟಾ ಮ್ಯಾಜಿಕ್ ಸಿಗತ್ತಂತೆ ಆಮೇಲೆ ಅಲ್ಲಿಂದ 20 ರೂಪಾಯಿ ಕೊಟ್ಟು ಹೋಗಿ ಅಂತ 20 ರೂಪಾಯಲ್ಲಿ 200 ರೂಪಾಯಲ್ಲಿ ನೋಡಿ ಇದು ಉಜ್ಜಯಿನಿನಲ್ಲಿರ್ತಕ್ಕಂಥ ಗಲ್ಲಿಗಳು ನೀವು ನೋಡ್ಬೋದು ಗಲ್ಲಿ ನೋಡಿ ಹೇಗಿದೆ ಎಲ್ಲ ಜನನೇ ಇಲ್ಲ ಜಾಸ್ತಿ ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಗೋಪಾಲ್ ಮಂದಿರ್ ಸೊ ಇಲ್ಲಿಂದ ನಾನು ಬೇರೆ ಯಾವುದಾದ್ರೂ ಒಂದು ಟೆಂಪೋನೋ ಏನಾದರೂ ಹತ್ಕೊಂಡು ಹೋಗ್ಬೇಕು ಮಂದಿರ್ ಹೋಗೋಕ್ಕೆ ನನಗೆ 200 ರೂಪಾಯಿ ಕೇಳಿದ್ರು ಅಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ಹೋಗಿ 20-30 ರೂಪಾಯಿ ಕೊಟ್ಟರೆ ಬಿಡ್ತಾರೆ ಅಂತೇಳಿ ಕಾರಣಕ್ಕೋಸ್ಕರ ಟಾಟಾ ಮ್ಯಾಜಿಕ್ ಸಿಕ್ಕಿದೆ ಆಗ್ತಾ ಇದ್ದೀನಿ ಬನ್ನಿ ಟಾಟಾ ಮ್ಯಾಜಿಕ್ ಟಾಟಾ ಮ್ಯಾಜಿಕಲ್ಲಿ ಬನ್ನಿ ಕಾಲಭೈರವ ಮಂದಿರ್ ಏನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಒಂದು ವಿಶೇಷತೆ ಇದೆ ಅಲ್ಲಿ ಕಾಲಭೈರವ ಮಂದಿರ್ ತೋರಿಸ್ತೀನಿ ಟಾಟಾ ಮ್ಯಾಜಿಕ್ ಇದರಲ್ಲಿ ಆದರೆ 20-30 ರೂಪಾಯಿ ಅಷ್ಟೇ ಅದೇ ಸೀಟ್ ಕರ್ಕೊಂಡು ಒಂದು ಸೀಟ್ಗೆ ಅವರು ಹೋಗಿ ಬರಲಿಕ್ಕೆ 200 ರೂಪಾಯಿ ತಗೋತಾರೆ ಇಲ್ಲಿ ಹೋಗ್ತಾ ಬರ್ತಾ 40 ರೂಪಾಯಿ ಆಗುತ್ತೆ ಟಾಟಾ ಮ್ಯಾಜಿಕಲ್ಲಿ ನಾವು ಹೋದ್ರೆ ಸ್ವಲ್ಪ ಹುಡುಕ್ಬೇಕಷ್ಟೇ ಸ್ವಲ್ಪ ಇಲ್ಲ ಅಂದರೆ 200 ರೂಪಾಯಿ ಇಷ್ಟ ಉಜ್ಜಯಿನಿಯಲ್ಲಿರ್ತಕ್ಕಂಥ ಪ್ರಮುಖ ಮಂದಿರ ಅಂತ ಹೇಳಿದ್ರೆ ಮಹಾಕಾಳೇಶ್ವರ ಒಂದು ಪರಸಿದ್ಧಿ ಮಾತಾ ದೇವಿ ಪಾರ್ವತಿ ಮಂದಿರ ಅದು ಬಿಟ್ಟರೆ ಕಾಲಭೈರವ ಮಂದಿರ ಈ ಮೂರು ತುಂಬ ಫೇಮಸ್ ಇದೆ कितना हो गया मेरा भाई कितना हाँ 15 ठीक है शुक्रिया सो नोड़ नन के बेरे आटोदले 150-200 रूपये मिनिमम बरी बिड़ी 150 रूपये केरे याद गाड़ी अंत के अली 1 किलोमीटर नडकी टाटा मैजिक ಅಲ್ಲಿ ಹೋದರೆ ಶೇರ್ ಆಟೋ ಸಿಗುತ್ತೆ ಬರೀ 20 ರೂಪಾಯಿ ಅಷ್ಟೇ ಅಂತ ಇವಾಗ ಬರೀ 15 ರೂಪಾಯಿ ಅಷ್ಟೇ ಕೊಟ್ಟಿದ್ದು ಇಲ್ಲಿಂದ ಒಂದು 100 ಮೀಟ್ರ್ ದೂರ ಹೋದರೆ ಕಾಲಭೈರವ ಟೆಂಪಲ್ ಸಿಗುತ್ತೆ ಇದೇ ಬಜೆಟ್ ಟ್ರಾವೆಲರ್ ಅಂತ ಹೇಳಿದ್ರೆ ಇವಾಗ ನೋಡಿ ನಾನು ಆಟೋ ಬುಕ್ ಮಾಡಿದರೆ 100 ರುಪೀಸ್ ಆಗಿರೋದು 85 ರುಪೀಸ್ ನನಗೆ ಸೇವ್ ಆಯಿತು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಈ ಜೈಲ್ ಸಿಗುತ್ತೆ ಇದು ಸೆಂಟ್ರಲ್ ಜೈಲು ಉಜ್ಜಯಿನಿಯ ಸೆಂಟ್ರಲ್ ಜೈಲ್ ನಮ್ಮ ಬೆಂಗಳೂರಿನಲ್ಲಿ ನೋಡಿದಿರಲ್ಲ ಸೆಂಟ್ರಲ್ ಜೈಲ್ ಒಂದಿದೆ ಪರಪ್ಪನ ಗ್ರಹದಲ್ಲಿ ಇದು ಉಜ್ಜಯಿನಿಯಲ್ಲಿರೋ ಸೆಂಟ್ರಲ್ ಜೈಲು ಗೋಡೆ ನೋಡಿ ಎಷ್ಟು ಹೈಟ್ ಇದೆ ಅದ್ರ ಮೇಲೆ ಕರೆಂಟ್ ಬೇರೆ ಕೊಟ್ಟಿದ್ದಾರೆ ಹತ್ತಿದ್ರೆ ಬಿದ್ದೋಗ್ಬಿಡ್ಬೇಕು ಅವನು ಹಾಗೇನೆ ಇದು ಉಜ್ಜಯಿನಿಯ ಸೆಂಟ್ರಲ್ ಜೈಲು ನಡ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ದೂರದಲ್ಲೇ ಆ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ ಐಸ್ ಕ್ರೀಮು ನಾವು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಅಯ್ಯಯ್ಯೋ ಬಾದಾಮ್ ಮಿಲ್ಕ್ದು ಐಸ್ ಕ್ರೀಮ್ ಎಲ್ಲ ತಿಂದಾಯ್ದು ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಇದೆ ಸ್ಕೂಲಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವಾಗೆಲ್ಲ ಸ್ಕೂಲಲ್ಲೆಲ್ಲ ಈ ಥರ 2 ರೂಪಾಯಿ 5 ರೂಪಾಯಿ ಇರ್ತಾಯಿತ್ತು ಇದು 10 ರೂಪಾಯಿ ಚೆನ್ನಾಗಿದೆ ಬಾದಾಮ್ ಎಲ್ಲ ಹಾಕಿರ್ತಾರೆ ಅಷ್ಟೇ ಸ್ವಲ್ಪ ಹೊತ್ತು ನಡೆಯೋದು ಎನರ್ಜಿ ಬೇಕಲ್ಲ ತಲು ಕಡೆ ಅದಕ್ಕೋಸ್ಕರ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋದು ಬನ್ನಿ ಹತ್ರ ನೋಡ್ತಾ ಇದೆ ಏನಪ್ಪ ನಿನ್ನ ಹೆಸರು ಇದಕ್ಕೇನಾದ್ರು ಕೊಡೋಣ ಅಂದರೆ ಏನಿಲ್ಲ ಉಳ್ಳಗಡ್ಡೆ ತಿಂತ ಅಥವಾ ಹಾಂ ಇಲ್ಲ ಪಾಪ ತಿನ್ನಲ್ಲ ಅಂತೆ ಸೊ ನೋಡ್ತಾ ಇದ್ದೆ ಕಾಲಭೈರವ ದೇವಸ್ಥಾನಕ್ಕೆ ಬಂದಿದ್ದೆ ಬಾಯ್ ಬಾಯ್ ನಮ್ಮೂರು ಮೈಸೂರು ನಿಮ್ಮೂರು ಬುದ್ಬಿಡುತ್ತೆ ಆಮೇಲೆ ಬೇಡ ಸರಿ ಬಾಯ್ ಇದೇ ನೋಡಿ 6000 ವರ್ಷ ಪುರಾತನ ಕಾಲಭೈರವ ಮಂದಿರ ನಾನು ಇರ್ತಕ್ಕಂಥದ್ದು ಉಜ್ಜಯಿನಿಯ ಅಲ್ಲಿ ಇರ್ತಕ್ಕಂಥ ಕಾಲಭೈರವ ಅಂತ ಹೇಳ್ತಾರೆ ಅಂದರೆ ಕಾಲಭೈರವೇಶ್ವರ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿದ್ದೀನಿ ಈ ಒಂದು ದೇವಸ್ಥಾನದಲ್ಲಿ ಏನು ಪ್ರತೀತಿ ಅಂತ ಹೇಳಿದ್ರೆ ನೀವು ಬೇರೆ ದೇವಸ್ಥಾನಗಳಿಗೆ ನೀವು ತೀರ್ಥ ತೊಗೊಂಡು ಹೋಗ್ತೀರಾ ಅಥವಾ ತೆಂಗಿನ ಎಣ್ಣೆ ತೊಗೊಂಡು ಹೋಗಿ ಕೊಡ್ತೀರಾ ದೇವಸ್ಥಾನಕ್ಕೆ ಅಥವಾ ದೀಪದ ಎಣ್ಣೆನ ತೊಗೊಂಡು ಹೋಗಿ ಕೊಡ್ತೀರಾ ಬೇರೆ ಪ್ರಸಾದ ಏನಾದರೂ ಹೂವು ಏನಾದರೂ ತೊಗೊಂಡೋಗಿ ಕೊಡ್ತೀರಾ ಆದರೆ ಇಲ್ಲಿರ್ತಕ್ಕಂಥ ಕಾಲಭೈರವೇಶ್ವರ ದೇವಸ್ಥಾನ ಏನಿದೆ ಈ ಒಂದು ದೇವಸ್ಥಾನಕ್ಕೆ ದಾರು ಅಂತ ಹೇಳಿದ್ರೆ ಮದ್ಯವನ್ನು ತೊಗೊಂಬಂದು ಕೊಡ್ತಾರೆ ಎಣ್ಣೆ ಮದ್ಯವನ್ನು ತೊಗೊಂಬಂದು ಕೊಟ್ಟಾಗ ಆ ದೇವರು ಕುಡಿಯುತ್ತೆ ನಾನು ಕೂಡ ನೋಡಿದೆ ಒಟ್ಟು 6000 ಇಯರ್ ಓಲ್ಡ್ 6000 ವರ್ಷಗಳಷ್ಟು ಹಳೆಯದಾದಂಥ ಒಂದು ಕಾಲಭೈರವ ಅಂತ ಹೇಳ್ತಾರೆ ಮೊದಲಿಗೆ
ಕಾಲಭೈರವ ಅಂತ ಹೇಳಿದ್ರೆ ಕಾಶಿನಲ್ಲಿ ಇರ್ತಕ್ಕಂಥದ್ದು. ನಂತರ ನಮ್ಮ ದಕ್ಷಿಣ ಭಾರತಕ್ಕೆ ಬಂದರೆ ಧರ್ಮಪುರಿನಲ್ಲಿ ಇರ್ತಕ್ಕಂಥ ಕಾಲಭೈರವ, ಅದೇ ರೀತಿ ಉಜ್ಜಯಿನಿನಲ್ಲಿ ಮಹಾಕಾಳೇಶ್ವರ ಹೇಗೋ ಅದಾದ ನಂತರ ಇವು ಹರಸಿದ್ಧಿ ಮಾತಾ ಅಂದರೆ ಅಷ್ಟದಶ ಶಕ್ತಿ ಪೀಠಗಳಲ್ಲಿ ಒಂದಾದಂಥ ಹರಸಿದ್ಧಿ ಮಾತಾ ದೇವಸ್ಥಾನವು ಕೂಡ ಅಲ್ಲೇ ಪಕ್ಕದಲ್ಲೇ ಇದೆ. ಅಲ್ಲಿಂದ ಸುಮಾರು 7-8 ಕಿಲೋಮೀಟ್ರ್ ಬಂದರೆ ಈ ಒಂದು ಕಾಲಭೈರವ ಅಂದರೆ ಕಾಲಭೈರವೇಶ್ವರ ದೇವಸ್ಥಾನ ಇದೆ. ಇಲ್ಲಿ ನೀವು ನೋಡ್ಬೋದು ದಾರು ಅಂದರೆ ಆ ಎಣ್ಣೆಯನ್ನು ಅವರೊಂದು ಬಟ್ಟಲಲ್ಲಿ ಇಡ್ತಾರೆ ಬಾಯಿಗೆ, ಆ ದೇವರು ಆ ಪ್ರಸಾದವನ್ನು ತಗೊಳ್ತಾರೆ. ನಾನಿವಾಗ ಗೊತ್ತಿಲ್ಲದೆ ಅವ್ರ ಹತ್ರ ಕೇಳಿದೆ ಇದೇನು ತೀರ್ಥನ ನಾನು ಕೊಡಿ ಅಂತ ಹೇಳಿ, ಅವ್ರು ಹೇಳಿದ್ರು ತೀರ್ಥ ಅಲ್ಲ ಇದು ದಾರು ಅಂತೇಳಿ, ಅವಾಗ ಬೇಡ ಅಂತ ಹೇಳಿದೆ. ಆ ರೀತಿ ಇಲ್ಲಿ ತೀರ್ಥದ ಬದಲು ದಾರು ಕೊಡ್ತಾರೆ ಅಂದರೆ ಮದ್ಯವನ್ನು ಕೊಡ್ತಾರೆ ಬೇಕು ಅಂತ ಹೇಳಿದ್ರೆ ನಿಮಗೆ. ಸೊ ಚೆನ್ನಾಗಿದೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಶೇಷತೆ ಇರುತ್ತೆ. ಇಲ್ಲಿ ಮದ್ಯವನ್ನು ಕೊಡ್ತಾರೆ, ಇಲ್ಲಿ ಆ ದೇವರಿಗೆ ಪ್ರಸಾದವಾಗಿ ನೀಡ್ತಕ್ಕಂಥ ದೇವರಿಗೆ ಅರ್ಪಣೆ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಒಂದು ಕಂಬ ಇದೆ, ನೀವು ನೋಡ್ಬೋದು ಹರಸಿದ್ಧಿ ಮಾತಾ ದೇವಸ್ಥಾನದಲ್ಲಿ ಒಂದು ಕಂಬ ಇದೆ. ಸೊ ಇಲ್ಲಿ ಕಂಬ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಹಿಂದೆಗಡೆ. ಈ ಒಂದು ಕಂಬದಲ್ಲೂ ಕೂಡ ಪ್ರತಿದಿನ ಸಂಜೆ 7 ಗಂಟೆಗೆ ದೀಪವನ್ನು ಹಚ್ಚುತ್ತಾರೆ, ಹತ್ತಿ ಪ್ರತಿಯೊಂದು ಎಣ್ಣೆಯನ್ನು ಹಾಕಿ. ಸೊ ಇದಿಷ್ಟು ಕಾಲಭೈರವೇಶ್ವರ ದೇವರ ಒಂದು ಪ್ರತೀತಿ 6,000 ವರ್ಷ ಹಳೆಯದು ಅಂತ ಹೇಳ್ತಾರೆ, 1,000 ವರ್ಷ. ಇನ್ನೊಂದೇನು ಅಂತ ಹೇಳಿದರೆ ಯಾರಿಗೆ ಶನೀಶ್ವರ ಸ್ವಾಮಿಯಿಂದ ದೋಷ ಇರುತ್ತೋ ತೊಂದರೆಗಳಿರುತ್ತೋ ಅಂಥವ್ರು ಕಾಲಭೈರವೇಶ್ವರ ದರ್ಶನ ಮಾಡೋದ್ರಿಂದ ಆದಷ್ಟು ನಿವಾರಣೆ ಆಗುತ್ತೆ ಅಂತ. ಇದಕ್ಕಿಂತ ಮೊದಲು ತಿಳಿಸಿದ್ದೀನಿ ಕಾಲಭೈರವ ಅವತಾರ ಹೇಗಾಯಿತು ಅಂತಕ್ಕಂಥದ್ದು. ಕಾಲಭೈರವ ಟೆಂಪಲಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಒಂದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನವು ಕೂಡ ಇದೆ. ಎಡಭಾಗದಲ್ಲಿ ನೀವು ಬೇರೆ ಕಡೆ ಎಲ್ಲ ನೋಡ್ಬೋದು ಮೂರು ಮುಖ ಇರುತ್ತೆ, ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರ್ತಕ್ಕಂಥದ್ದು, ಆ ಒಂದು 3 ಫೇಸ್ 3 ಫೇಸ್ ಇರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿಗೆ ಕೇವಲ ಒಂದೇ ಒಂದು ಫೇಸ್ ಇದೆ. ನಾನು ಕೇಳಿದೆ ಏನಕ್ಕೆ ಅಂತೇಳಿ, ಅವರು ವಿಷ್ಣು ರೂಪ ಮಾತ್ರ ಇಲ್ಲಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಸುಮಾರು 2-3 ಕಡೆ ಇದೇ ರೀತಿ ಇದೆಯಂತೆ. ಇಲ್ಲಿನ ವಿಶೇಷತೆ ಇದು ಒಂದು ನೋಡಿ, ಇಲ್ಲೆಲ್ಲ ಪೂರ್ತಿ ಬರೀ ಜ್ಯೂಸೇ ಜಾಸ್ತಿ. ಪಾನಿಮೆ ಮಸಾಲ ದಲ್ತಾಯ ಅವ್ರ ಏ ಪ್ಯಾಕೆಟ್ ಕಿತ್ನೆ ಕಾ ಏಕ ಕಾ 5 ರೂಪಾಯಿ. ನೋಡಿ ಇಲ್ಲಿ ಈಗ ನಿಂಬು ಹಾಕ್ಬಿಟ್ಟು ಸೋಡಾ ಕೊಡ್ತಾರೆ. ಎಲ್ಲ ತುಂಬಾ ಹೀಟ್ ಜಾಸ್ತಿ ಅಲ್ಲ, ಹೀಟಿಗೆ ಸೋಡಾ ಇಲ್ಲ ಕೋಲ್ಡ್ ಕುಡಿಲಿಲ್ಲ ಅಂದರೆ ಬಾಡಿ ಅಷ್ಟೇ ತುಂಬ ಹೀಟ್ ಇರುತ್ತೆ. ನೋಡಿ ಹುಡುಗ ಮಾಡ್ತಾ ಇದ್ದೇನೆ, ಜಲ್ದಿ ಜಲ್ದಿ ಬನ್ನ ಹೋಗಿ ದಿಕ್ಕದ್ ನೀ ಫಾಸ್ಟ್ ಸೆ ಹಾಕ್ಬಿಟ್ಟು ಸೋಡಾ ಕುಡಿದ್ರೆ ಈ ಗ್ಯಾಸ್ಟಿಕ್ ಎಲ್ಲ ಇರುತ್ತಲ್ಲ ತುಂಬ ಗ್ಯಾಸ್ಟಿಕ್ಕು ಡೈಜೆಷನ್ ಆಗಲ್ಲ, ಅಲರ್ಜಿ ಇರುತ್ತೆ ಬಾಡಿನಲ್ಲಿ. ಮತ್ತು ಪಿತ್ತ ಏನಾದರೂ ಇದ್ದರೆ ನಿಮ್ಗೆ ಆ ಸೋಡಾ ಮಿಕ್ಸ್ ಮಾಡಿದಾಗ ಸ್ವಲ್ಪ ಇದೆಲ್ಲ ಪ್ರಾಬ್ಲಮ್ ಹೋಗುತ್ತೆ. ನೋಡಿ ಈ ಥರ ಜೀರಾ ಎಲ್ಲ ಬರುತ್ತೆ ಇದರಲ್ಲಿ, ಮೆಣಸು ಜೀರಿಗೆ ಇದು ಪೌಡ್ರ್ ಎಲ್ಲ. ಬೇಕಾದ್ರೆ ಇದನ್ನು ತೊಗೊಂಡು ಕೂಡ ನೀವು ಹಾಕೋಬೋದು. ಇಲ್ಲಿ ಐಸ್ ಮೇರೆಗೂ ತೋಡೋದಲ್ಲ ಜಾದಾ ಮತ್ತಲ್ಲ ಟೀಗೆ ಸೋಡಾವಲ್ಲ ನೋಡಿ ಗೋಲಿ ಸೋಡಾ ಇಲ್ಲೇ ರೆಡಿ ಮಾಡ್ತಾರೆ. ರೆಡಿ ರೆಡಿ ಆಯಿತು, ಫುಲ್ ಟೈಮ್ ಬರ್ತಾ ಇದ್ರಿ ಅಭಿ ಹೋಗ್ಯಾವು ಪೂರ ಮಿಕ್ಸ್ ಹೋಗಿ ಪೂರ ಮಿಕ್ಸ್ ಕರ್ದು ಜೋಸೆ. ನೋಡಿ ಯಾರಿಗಾದ್ರೂ ಡೈಜೆಷನ್ ಇದ್ರೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಏನಾದರೂ ಇದ್ರೆ ಪಿತ್ತ ಎಲ್ಲ ಇರುತ್ತಲ್ಲ ಕುಡೀರಿ, ಚೆನ್ನಾಗಿ ಒಳ್ಳೆ ಡೈಜೆಷನ್ ಆಗುತ್ತೆ ಸೋಡಾ ಮತ್ತು ಇದೆಲ್ಲ. ಓವರ್ ಕುಡಿಬೇಡಿ ಸೋಡಾ, ಎಷ್ಟು ಬೇಕಷ್ಟು ಕುಡೀರಿ ಚೆನ್ನಾಗಿರುತ್ತೆ. ಮತ್ತೆ ಅದೇ ಥರ ಇನ್ನೊಂದು ಗಾಡಿ ಇದು ಅಷ್ಟೇ 20 ರುಪೀಸು, ಒಂದು 1/2 ಕಿಲೋಮೀಟರ್ ನಡೀಬೇಕು, ನಡ್ಕೊಂಡು ಹೋದ್ರೆ ಆಯಿತು. ಫ್ರೆಂಡ್ಸ್ ಹೋಗ್ತಾ ಫ್ರೆಂಡ್ ಬರ್ತಾ 50-35 ರುಪೀಸ್ ಆಯಿತು. ಅವರೆಲ್ಲ 200 ರುಪೀಸ್ ಕೇಳಿದ್ರು, 200 ರೂಪಾಯಿ ಕೇಳಿದ್ರು, 150 ಮಿನಿಮಮ್ 200 ರುಪೀಸು ಒಟ್ಟು ನನಗೆ ಒಂದು ಆಲ್ಮೋಸ್ಟ್ 160 ರುಪೀಸ್ ಸೇವ್ ಆಗುತ್ತೆ. ನೆಕ್ಸ್ಟ್ ಒಂದು ನೋಡಿದ್ರೆ ಓಕೆ ಇದೆ ಬಜೆಟ್ ಟ್ರಾವೆಲ್ ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಕಾಯಬೇಕು ಸ್ವಲ್ಪ ನಡಿಬೇಕಾಗತ್ತೆ, ಎತ್ತಿಗೊಳ್ಳೋದು ನಡೆಯೋಣ. ಮಾಮೂಲಿ ನೀವು ಎಲ್ಲ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಲ್ಲಿ, ಆದರೆ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಎದುರುಗಡೆ ಬಾರ್ ಇದೆ, ಬಾರ್ನಲ್ಲಿ ಹೋಗಿ ಎಣ್ಣೆಯನ್ನು ಪರ್ಚೇಸ್ ಮಾಡ್ಕೊಬಂದು ಮದ್ಯವನ್ನು ಈ ದೇವರಿಗೆ ಅರ್ಪಣೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸಿಗ್ತೀನಿ ಮತ್ತೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ.